ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಗೀತಾ, ನಮ್ಮ ಚಾನಲ್ ಪಾಕಶೃಂಗಾರಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಚಾಟ್ ಪ್ರಿಯರ್ಗಾಗಿ ಎರಡು ಸ್ಟ್ರೀಟ್ ಫುಡ್ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಮತ್ತು ಈಸಿ ಆದಂಥ ಪಕ್ಕಾ ಸ್ಟ್ರೀಟ್ ಸ್ಟೈಲ್ ರೆಸಿಪಿಗಳು. ಒಂದು ಪಾವ್ ಭಾಜಿ ಮತ್ತು ಇನ್ನೊಂದು ಮಿಸಳ್ ಪಾವ್. ಫಸ್ಟ್, ಇವಾಗ ಒಂದು ಕಡಾಯಿನ ಬಿಸಿ ಮಾಡೋಕ್ಕಿಟ್ಬಿಟ್ಟು ಅದರಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ, ಆಮೇಲೆ ತುಂಬ ಸಣ್ಣದಾಗಿ ಕಟ್ ಮಾಡಿದ ಎರಡು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟು ಹೈ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಎರಡನ್ನು ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕಾಗತ್ತೆ. ಆಮೇಲೆ ಪಾವ್ ಭಾಜಿ ಮಾಡೋಕ್ಕೆ ಯಾವಾಗಲೂ ತುಂಬ ಅಗಲವಾದ ಮತ್ತು ದೊಡ್ಡ ಕಡಾಯಿನ ಯೂಸ್ ಮಾಡಬೇಕು. ಒಂದೆರಡು ನಿಮಿಷದ ನಂತರ ಒಂದು ಸಣ್ಣ ಬಟ್ಟಲಿನಷ್ಟು ಬಟಾಣಿ, ಆಲೂಗಡ್ಡೆ, ಒಂದು ಮೂರು ಆಲೂಗಡ್ಡೆನ ನಾನು ಬೇಯಿಸಿಬಿಟ್ಟು ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮಾಶ್ ಮಾಡಿ ಹಾಕ್ತಾ ಇದ್ದೀನಿ. ನಂತರ ಒಂದೆರಡು ಸಣ್ಣದಾಗಿ ಕಟ್ ಮಾಡಿರುವಂಥ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಸ್ಪೂನಷ್ಟು ಕಸೂರಿ ಮೆತ್ತಿನ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೆರಡರಿಂದ ಮೂರು ನಿಮಿಷ ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಾನಿಲ್ಲಿ ಹಸಿ ಬಟಾಣಿನ ಯೂಸ್ ಮಾಡಿದ್ದೀನಿ. ಒಣ ಬಟಾಣಿನ ತಗೊಂಡ್ರೆ ಅದನ್ನು ಕುಕ್ಕರಲ್ಲಿ ಮುಂಚೆನೆ ಬೇಯಿಸಿ ಇಟ್ಕೋಬೇಕಾಗತ್ತೆ. ಆಮೇಲೆ ಒಂದೆರಡು ಸ್ಪೂನಷ್ಟು ಬೆಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒನ್ ಟೇಬಲ್ ಸ್ಪೂನ್ ಪಾವ್ ಭಾಜಿ ಮಸಾಲ, ಒನ್ ಟೇಬಲ್ ಸ್ಪೂನ್ ಹುರಿದ ಧನಿಯಾ ಪುಡಿ, ಒನ್ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಯಾವುದಾದ್ರು ಸ್ಮ್ಯಾಶರ್ ಅಥವಾ ಈ ಥರ ಕಡ್ಗೋಲ್ನಿಂದ ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಗ್ಯಾಸು ಸಿಮ್ಮಲ್ಲೇ ಇರಬೇಕು. ಫ್ರೆಂಡ್ಸ್, ಪಾವ್ ಭಾಜಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಇದು. ಎಷ್ಟು ಚೆನ್ನಾಗಿ ನಾವು ತರಕಾರಿಗಳನ್ನು ಸ್ಮ್ಯಾಶ್ ಮಾಡ್ತೀವಿ ಅಷ್ಟು ಪಾವ್ ಭಾಜಿ ರುಚಿಯಾಗುತ್ತೆ. ರೋಡ್ ಸೈಡ್ ಗಾಡಿಗಳಲ್ಲಿ ಪಾವ್ ಭಾಜಿ ಮಾಡೋರನ್ನು ನೀವು ನೋಡಿರ್ಬೋದು, ದೊಡ್ಡ ತವಾದಲ್ಲಿ ಕಂಟಿನ್ಯೂಸ್ ಆಗಿ ಭಾಜಿನ ಯಾವ ರೀತಿ ಸ್ಮ್ಯಾಶ್ ಮಾಡ್ತಿರ್ತಾರೆ ಅಂತ. ಅದೇ ರೀತಿ ನಾವು ಇವಾಗ ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನಿವತ್ತು ಶೇರ್ ಮಾಡ್ತಾ ಇರೋ ಈ ರೆಸಿಪಿ ಪಕ್ಕಾ ಸ್ಟ್ರೀಟ್ ಸ್ಟೈಲ್ ರೆಸಿಪಿ. ತುಂಬಾ ಈಸಿ ಮತ್ತು ಅಷ್ಟೇ ಟೇಸ್ಟಿ ಕೂಡ ಆಗುತ್ತೆ. ನಿಮಗೆಲ್ಲ ಈ ರೆಸಿಪಿ ಗ್ಯಾರಂಟಿ ಇಷ್ಟ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ಒಂದು 4-5 ನಿಮಿಷ ಆಗ್ತಾ ಬಂತು ನಾನು ತರಕಾರಿಗಳನ್ನು ಸ್ಮ್ಯಾಶ್ ಮಾಡ್ತಾ ಇದ್ದು. ನೋಡಿ ಫ್ರೆಂಡ್ಸ್, ಎಲ್ಲ ತರಕಾರಿಗಳು ಈ ಥರ ಪೇಸ್ಟ್ ಥರ ಆಗಿರಬೇಕು. ಇವಾಗ ಇದನ್ನು ತೆಗೆದುಬಿಟ್ಟು ಒಂದು ಬೇರೆ ಪಾತ್ರೆಯಲ್ಲಿ ಹಾಕಿ ಸೈಡಲ್ಲಿ ಎತ್ತಿಡಿ. ಆಮೇಲೆ ಇವಾಗ ಮತ್ತೆ ಅದೇ ಕಡಾಯಿನ ಬಿಸಿ ಮಾಡೋಕ್ಕಿಟ್ಬಿಟ್ಟು ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಮತ್ತು ಒಂದೆರಡು ಸ್ಪೂನಷ್ಟು ಬೆಣ್ಣೆನ ಹಾಕಿ, ಬೆಣ್ಣೆ ಮತ್ತು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಕಟ್ ಮಾಡಿದ ಈರುಳ್ಳಿ ಹಾಕಿ, ಒಂದೆರಡು ದೊಡ್ಡದು ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಆಮೇಲೆ ತುಂಬ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ಒಂದು ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಮತ್ತು ಸ್ವಲ್ಪ ಉಪ್ಪು ಹಾಕಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಫ್ರೆಂಡ್ಸ್, ಉಪ್ಪನ್ನು ನೋಡಿಕೊಂಡು ಹಾಕಬೇಕಾಗುತ್ತೆ, ಯಾಕಂದರೆ ಮುಂಚೆ ಕೂಡ ನಾವು ಉಪ್ಪನ್ನು ಹಾಕಿರ್ತೀವಿ. ಹೈ ಫ್ಲೇಮ್ನಲ್ಲಿ ಒಂದೆರಡರಿಂದ ಮೂರು ನಿಮಿಷ ಅಥವಾ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುವವರೆಗೂ ಕೈ ಬಿಡದೆ ಹುರಿತಾನೆ ಇರಬೇಕು. ರೋಡ್ ಸೈಡ್ ಪಾವ್ ಭಾಜಿಯಲ್ಲಿ ಈರುಳ್ಳಿ ಮತ್ತು ಆಲೂಗಡ್ಡೆನ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನೆಕ್ಸ್ಟ್ ಇವಾಗ ಒಂದು ಸ್ಪೂನಷ್ಟು ನಾನು ಅಚ್ಚಕಾರದ ಪುಡಿನ ಹಾಕ್ತಾ ಇದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ, ಜಾಸ್ತಿ ಖಾರ ಇರಲ್ಲ, ಜಸ್ಟ್ ಪಾವ್ ಭಾಜಿಗೆ ಚೆನ್ನಾಗಿ ಕಲರ್ ಬರಲಿ ಅಂತ ಹಾಕ್ತಾ ಇದ್ದೀನಿ. ಯಾಕಂದರೆ ಆಚೆ ಸಿಗೋ ಪಾವ್ ಭಾಜಿಯಲ್ಲಿ ಫುಡ್ ಕಲರ್ನ ಯೂಸ್ ಮಾಡಿರ್ತಾರೆ, ಹಾಗಾಗಿ ನಾನು ಫುಡ್ ಕಲರ್ ಬದಲು ಈ ಖಾರ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಖಾರ ಪುಡಿ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ಇವಾಗ ಸ್ವಲ್ಪ ನಿಂಬೆ ರಸ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇವಾಗ ಇದರಲ್ಲಿ ಆಗಲೇ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಂಥ ಆಲೂಗಡ್ಡೆಯನ್ನು ಹಾಕಿ ಸ್ವಲ್ಪ ಹೊತ್ತು ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಒಂದೆರಡರಿಂದ ಮೂರು ಕಪ್ನಷ್ಟು ನೀರನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ
ಮೀಡಿಯಂ ಫ್ಲೇಮ್ನಲ್ಲಿ ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಮಧ್ಯದಲ್ಲಿ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕು. ಎಣ್ಣೆ ಈ ಥರ ಮೇಲ್ಗಡೆ ಬರುವವರೆಗೂ ಬಾಜಿನ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಬಾಜಿ ಚೆನ್ನಾಗಿ ಕುದಿದೆ ಫ್ರೆಂಡ್ಸ್. ಬಾಜಿ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಇರಬಾರ್ದು ಮತ್ತು ತುಂಬ ತೆಳು ಕೂಡ ಇರಬಾರ್ದು. ಇವಾಗ ಪಾವ್ ಬಾಜಿಗೆ ಬಾಜಿ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಇವಾಗ ಪಾವನ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ತವಾನ ಬಿಸಿ ಮಾಡೋಕ್ಕಿಟ್ಬಿಟ್ಟು ಇದರಲ್ಲಿ 1 ಟೇಬಲ್ಸ್ಪೂನಷ್ಟು ಬೆಣ್ಣೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸೂರಿ ಮೇತಿ, ಸ್ವಲ್ಪ ಪಾವ್ ಬಾಜಿ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಕಟ್ ಮಾಡಿದ ಪಾವನ್ನ ಇಟ್ಬಿಟ್ಟು ಎರಡೂ ಸೈಡ್ ಪಾವ್ ಸ್ವಲ್ಪ ರೋಸ್ಟ್ ಆಗುವವರೆಗೂ ಚೆನ್ನಾಗಿ ಬೇಯಿಸಿ. ಪದೇ ಪದೇ ಟರ್ನ್ ಮಾಡಿಬಿಟ್ಟು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಬೇಕು. ಇವಾಗ ಪಾವ್ ಕೂಡ ರೆಡಿಯಾಗಿದೆ. ಈಗ ಬಿಸಿ ಬಿಸಿ ಬಾಜಿ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ಪಾವ್, ಕಟ್ ಮಾಡಿದ ಈರುಳ್ಳಿ ಮತ್ತು ನಿಂಬೆಹಣ್ಣು ಜೊತೆ ಪಾವ್ ಬಾಜಿನ ಸರ್ವ್ ಮಾಡಿ. ಕರ್ನಾಟಕ ಮಹಾರಾಷ್ಟ್ರದ ಫೇಮಸ್ ಡಿಶ್ ಮಿಸಳ್ ಪಾವ್. ಆ್ಯಕ್ಚುಲ್ ಆಗಿ ಇದು ಒಂದು ಮಹಾರಾಷ್ಟ್ರದ ಫೇಮಸ್ ಬ್ರೇಕ್ಫಾಸ್ಟ್. ಆದರೆ ಇದನ್ನು ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಅಂದರೆ ಸೋಲಾಪುರ್ ಮತ್ತು ಬೆಳಗಾವಿಯಲ್ಲಿ ಕೂಡ ಸರ್ವಸಾಮಾನ್ಯವಾಗಿ ಮಾಡ್ತಾರೆ. ಮಿಸಳ್ ಪಾವ್ ರೆಡಿಯಾದ ನಂತರ ಅದನ್ನು ಹೇಗೆ ಅಸೆಂಬಲ್ ಮಾಡೋದು ಮತ್ತು ಕೆಲವೊಂದು ಟಿಪ್ಸ್ಗಳನ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಅಂದರೆ ಇದು ಮೊಳಕೆ ಕಾಳು. ನಾನಿಲ್ಲಿ 2 ಕಪ್ನಷ್ಟು ಮೊಳಕೆ ಬರೆಸಿದ ಮಡಿಕೆ ಕಾಳನ್ನು ತಗೊಂಡಿದ್ದೀನಿ. ನೀವು ಮಡಿಕೆ ಕಾಳು ಸಿಗಲಿಲ್ಲ ಅಂದರೆ ನೀವು ಹೆಸರು ಕಾಳನ್ನು ಕೂಡ ಮೊಳಕೆ ಬರೆಸಿ ಹಾಕ್ಬೋದು. ಎರಡರಲ್ಲಿ ಯಾವುದಿರುತ್ತೆ ಅದನ್ನು ಹಾಕೋಬಹುದು. ಇದಕ್ಕಿವಾಗ 4 ಕಪ್ನಷ್ಟು ನೀರು ಹಾಕಿ ಕುಕ್ಕರಲ್ಲಿ 1 ವಿಶಲ್ ಕೂಗಿಸ್ಕೊಳ್ಳಿ. ಒಂದೇ ವಿಶಲ್ ಕೂಗಿಸ್ಕೋಬೇಕು, ಜಾಸ್ತಿ ಕೂಗಿಸ್ಬಾರ್ದು. ಮೊಳಕೆ ಕಾಳು ಅಷ್ಟೇ ಅಲ್ಲದೆ ಮತ್ತೆ ಬೇರೆ ಏನು ಸಾಮಗ್ರಿ ಬೇಕು ಅಂತ ನೋಡೋಣ. ಮಿಸಳ್ ಪಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ, 2 ದೊಡ್ಡ ಈರುಳ್ಳಿನ ಈ ತರ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಟೊಮೆಟೊ, 1 ಟೊಮೆಟೊನ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ. 1 ಬೆಳ್ಳುಳ್ಳಿ ಮತ್ತೆ 1 ಇಂಚ್ ಶುಂಠಿನ ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ 1/2 ಬಟ್ಲು ತುರಿದ ಒಣ ಕೊಬ್ಬರಿ, ಅಚ್ಚಕಾರದ ಪುಡಿ, ಹುರಿದ ಧನಿಯಾ ಪುಡಿ, ಹುರಿದ ಜೀರಿಗೆ ಪುಡಿ, ಕಿಚನ್ ಕಿಂಗ್ ಮಸಾಲ. ಫ್ರೆಂಡ್ಸ್, ನೀವಿಲ್ಲಿ 3 ತರದ ಮಸಾಲೆಗಳನ್ನ ಯೂಸ್ ಮಾಡಬಹುದು. ಒಂದು ಕಿಚನ್ ಕಿಂಗ್ ಮಸಾಲ, ಇನ್ನೊಂದು ಗರಂ ಮಸಾಲ ಮತ್ತೆ ಇನ್ನೊಂದು ಪಾವ್ ಭಾಜಿ ಮಸಾಲ. ಈ 3 ಮಸಾಲೆಯಲ್ಲಿ ನಿಮ್ಗೆ ಯಾವ್ದಿಷ್ಟ ಅದನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಕರಿಬೇವು, ಎಣ್ಣೆ, ಜೀರಿಗೆ, ಇಂಗು ಮತ್ತು ಅರಿಶಿನ ಪುಡಿ. ಫಸ್ಟ್ ನಾವು ಮಿಸಳ್ ಪಾವಿಗೆ ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಕ್ಕಿಡಿ. ಎಣ್ಣೆ ಬಿಸಿ ಆದ್ಮೇಲೆ ಅದರಲ್ಲಿ ಕಟ್ ಮಾಡಿದ ಈರುಳ್ಳಿ ಹಾಕಿ. ಗ್ಯಾಸ್ ಅನ್ನು ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಈರುಳ್ಳಿಯನ್ನು ಚೆನ್ನಾಗಿ ಹುರಿಬೇಕು. 1-2-3 ನಿಮಿಷ ಈರುಳ್ಳಿ ಚೆನ್ನಾಗಿ ಹುರಿದ್ಮೇಲೆ ಆಮೇಲೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕಿ ಆಮೇಲೆ ಅದನ್ನು ಕೂಡ ಸ್ವಲ್ಪ ಹೊತ್ತು ಹುರಿಯಿರಿ. ಆಮೇಲೆ ಒಣ ಕೊಬ್ಬರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಈರುಳ್ಳಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುವವರೆಗೂ ಚೆನ್ನಾಗಿ ಹುರಿಯಿರಿ. ಈಗ ಈರುಳ್ಳಿ ಚೆನ್ನಾಗಿ ಹುರಿದಿದೆ ಮತ್ತು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ಇವಾಗ ಇದರಲ್ಲಿ ಕಟ್ ಮಾಡಿದ ಟೊಮೆಟೊ ಹಾಕಿ ಅದನ್ನು ಕೂಡ ಚೆನ್ನಾಗಿ 2-3 ನಿಮಿಷ ಹುರಿಯಿರಿ. ಈಗ ಒಂದು 5 ನಿಮಿಷ ಆಯ್ತು ನಾನು ಹುರಿತಾ ಇದ್ದು. ಈರುಳ್ಳಿ ಕೂಡ ಚೆನ್ನಾಗಿ ಹುರಿದಿದೆ ಮತ್ತು ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡಿ. ಫುಲ್ ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ನೈಸ್ ಆಗಿ ರುಬ್ಕೊಳ್ಳಿ. ಅವಶ್ಯಕತೆ ಬಿದ್ದರೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಅದೇ ಕಡಾಯಿಯಲ್ಲಿ ಎಣ್ಣೆ ಹಾಕಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, 4-5 ಟೇಬಲ್ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಕಾಯ್ದ್ಮೇಲೆ ಜೀರಿಗೆ ಹಾಕಿ. ಜೀರಿಗೆ ಸ್ವಲ್ಪ ಸಿಡಿದ ನಂತರ ಕರಿಬೇವು ಮತ್ತು ಇಂಗ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ.
ಆಮೇಲೆ ಮಿಕ್ಸಿಯಲ್ಲಿ ರುಬ್ಬಿದ ಮಸಾಲೆ ಹಾಕಿ. ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಮಸಾಲೆ ಪೇಸ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಯಿರಿ. ಒಂದೆರಡು ನಿಮಿಷ ಈ ಪೇಸ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು. ಕೈ ಬಿಡಬಾರ್ದು, ಕೈ ಬಿಟ್ಟರೆ ಸೀದೋಗುತ್ತೆ. ಒಂದೆರಡು ನಿಮಿಷ ಈ ಪೇಸ್ಟನ್ನು ಹುರಿದ ಮೇಲೆ ಆಮೇಲೆ ಅದರಲ್ಲಿ ಅಚ್ಚಕಾರದ ಪುಡಿ, ಹುರಿದ ಧನಿಯಾ ಪುಡಿ, ಹುರಿದ ಜೀರಿಗೆ ಪುಡಿ, ಕಿಚನ್ ಕಿಂಗ್ ಮಸಾಲ ಮತ್ತು ಅರಶಿನ ಪುಡಿ ಹಾಕಿ ಎಲ್ಲ ಡ್ರೈ ಮಸಾಲೆಗಳನ್ನು ಚೆನ್ನಾಗಿ ಮತ್ತೆ ಕೈ ಬಿಡದೆ ಹುರಿಬೇಕು. ಗ್ಯಾಸ್ ಸಿಮ್ಮಲ್ಲೇ ಇರಬೇಕು, ಕೈ ಬಿಡದೆ ಚೆನ್ನಾಗಿ ಹುರಿಬೇಕು. ಮಸಾಲೆಯನ್ನು 4-5 ನಿಮಿಷ ಕೈ ಬಿಡದೆ ಚೆನ್ನಾಗಿ ಹುರಿಬೇಕು. ಈಗ 5 ನಿಮಿಷ ಆಗಿದೆ, ಮಸಾಲೆ ಚೆನ್ನಾಗಿ ಹುರಿದಿದೆ, ಸೈಡ್ ಇಂದ ಎಣ್ಣೆ ಕೂಡ ಆಚೆ ಬರ್ತಾ ಇದೆ. ಅಂದ್ರೆ ಇವಾಗ ನಮ್ಮ ಮಸಾಲೆ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ನೆಕ್ಸ್ಟ್ ಇವಾಗ ಕುಕ್ಕರ್ ಅಲ್ಲಿ ಬೇಯಿಸಿಟ್ಟ ಮಡಕಿ ಕಾಳನ್ನು ನೀರ್ ಸಮೇತ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಲೋಟದಷ್ಟು ನೀರು ಹಾಕಿ. ಇದಕ್ಕೊಂದು ಸ್ವಲ್ಪ ನೀರು ಜಾಸ್ತಿ ಬೇಕು. ಆಮೇಲೆ ಉಪ್ಪು ಮತ್ತು ಬೆಲ್ಲ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು 7-8 ನಿಮಿಷ ಚೆನ್ನಾಗಿ ಕುದಿಸಿ. ಫ್ರೆಂಡ್ಸ್, ಈಗ ಕಾಳು ಕುದಿತಾ ಇದ್ದು 8 ನಿಮಿಷ ಆಯ್ತು. ಈ ತರ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿರಬೇಕು, ಅಂದ್ರೆ ಇದು ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ. ಈಗ ಗ್ಯಾಸ್ ಆಫ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಉಪ್ಪೇನಾದರೂ ಕಮ್ಮಿ ಆಗಿದ್ರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಗ್ಯಾಸ್ ಆಫ್ ಮಾಡಿ. ಈಗ ಮಿಸಲ್ ಪಾವಿನ ಮಿಸಲ್ ರೆಡಿ ಆಗಿದೆ. ನೆಕ್ಸ್ಟ್ ಇದನ್ನು ಹೇಗೆ ಅಸೆಂಬಲ್ ಮಾಡೋದು ಮತ್ತು ಅದಕ್ಕೇನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ರೆಡಿಯಾದ ಪಲ್ಯ, ಪಾವ್, ಶೇವ್, ಸಂದ ಕಟ್ ಮಾಡಿದ ಈರುಳ್ಳಿ, ಸಣ್ಣ ನೈಲಾನ್ ಶೇವ್, ಕಟ್ ಮಾಡಿದ ನಿಂಬೆಹಣ್ಣು ಮತ್ತು ಸಣ್ಣ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು. ಈಗ ಒಂದು ಸರ್ವಿಂಗ್ ಬೌಲ್ನಲ್ಲಿ ಫಸ್ಟು ಪಲ್ಯದಲ್ಲಿರುವ ಕಾಳನ್ನು ಹಾಕಿ. ಆಮೇಲೆ ಮಿಕ್ಸರ್ ಹಾಕಿ, ನಂತರ ಕಟ್ ಮಾಡಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ. ನಂತರ ಈಗ ಪಲ್ಯದಲ್ಲಿರುವ ಗ್ರೇವಿ ಹಾಕಬೇಕು. ಆದಷ್ಟು ಮೇಲ್ಗಡೆ ಇರುವ ತಿಳಿಯನ್ನು ಹಾಕಬೇಕು. ನಂತರ ಸಣ್ಣ ಶೇವ್ ಹಾಕಿ. ಈಗ ಕಟ್ ಮಾಡಿದ ನಿಂಬೆಹಣ್ಣು ಮತ್ತು ಪಾವ್ ಜೊತೆ ಸರ್ವ್ ಮಾಡಿ. ಸೋ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದ ಟೇಸ್ಟಿ ಮಿಸಲ್ ಪಾವ್ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ ಬೆಸ್ಟ್ ಮಿಸಲ್ ಪಾವ್ ಮಾಡಲು ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಅಂತ ನೋಡೋಣ. ಟಿಪ್ ನಂಬರ್ 1, ಈ ರೆಸಿಪಿಗೆ ಈರುಳ್ಳಿ ಜಾಸ್ತಿ ಇರಬೇಕು, ಟೊಮೆಟೊ ಸ್ವಲ್ಪ ಕಮ್ಮಿ ಇರಬೇಕು. ಅಂದರೆ 2 ಈರುಳ್ಳಿ ಹಾಕಿದ್ರೆ 1 ಟೊಮೆಟೊ ಹಾಕಬೇಕು. ಟಿಪ್ ನಂಬರ್ 2, ಬೇರೆ ಪಲ್ಯಗಳಿಗಿಂತ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಸ್ವಲ್ಪ ಎಣ್ಣೆ ಕಮ್ಮಿ ಆದರೂ ಕೂಡ ಇದು ರುಚಿಯಾಗಲ್ಲ. ಟಿಪ್ ನಂಬರ್ 3, ರುಬ್ಬಿದ ಮಸಾಲೆಯನ್ನು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಮಿಸಳು ರುಚಿಯಾಗುತ್ತೆ. ಟಿಪ್ ನಂಬರ್ 4, ಬೇರೆ ಪಲ್ಯಗಳಿಗಿಂತ ಇದಕ್ಕೆ ಸ್ವಲ್ಪ ಡ್ರೈ ಮಸಾಲೆಗಳು ಜಾಸ್ತಿ ಹಾಕಬೇಕು. ಅಂದರೆ ಧನಿಯಾ ಪುಡಿ, ಜೀರಾ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು. ಟಿಪ್ ನಂಬರ್ 5, ಕಾಳು ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಬೇಕು. ಈ ಪಲ್ಯ ಸ್ವಲ್ಪ ನೀರಾಗೆ ಇರಬೇಕು, ಅಂದರೆ ಗ್ರೇವಿ ಜಾಸ್ತಿ, ಕಾಳು ಕಮ್ಮಿ ಇರಬೇಕು. ಸೋ ಫ್ರೆಂಡ್ಸ್, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಹೆಲ್ಪ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೋ ಫ್ರೆಂಡ್ಸ್, ಈ 2 ರೆಸಿಪಿಗಳು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇಲ್ಲಿವರೆಗೂ ನಮ್ಮ ಚಾನಲ್ ಪಾಕಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟಿಗಾಗಿ ಪಕ್ಕದಲ್ಲಿರುವ ಬೆಲ್ಲನ್ನು ಮರೆಯದೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು.